ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಯಮಾಯ್ ಅದೋ ಮಲ್ಲಪ್ಪ ಜೊತೆವಾರ. ಆತ್ಮೀಯರೇ, ಈಗ ನೀವು ನೋಡ್ತಾ ಇದ್ದೀರಿ ರಾಜಕೀಯ, ಅದರಲ್ಲೂ ಪ್ರಮುಖವಾಗಿ ಒಂದು ಕಡೆ ಅಂತ ಬೆಳೀತಾ ಇದೆ ಈ ದಸರಾ ನಂತರ ಮಹಾನವಮಿ ನಂತರ ಬಿ ಜೆ ಪಿಗರು ಕನಸು ಕಾಣ್ತಾ ಇದ್ದಾರೆ. ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಬೀಳ್ತಾ ಅಂದರೆ ಮುಖ್ಯಮಂತ್ರಿ ಪದದಿಂದ ಇಳಿತಾರೆ ಮುಡಾದಿಂದಾಗಿ ಅಂತ ಏನೋ ಹೇಳ್ತಾ ಇದ್ದಾರೆ. ಈ ಒಂದು ಹೇಳಿಕೆ ಇವತ್ತಿನ ವಾತಾವರಣ ನೋಡಿದಾಗ ಏಕಾಏಕಿ ಮತ್ತೊಮ್ಮೆ ಮುಖ್ಯಮಂತ್ರಿ ಸೀಟಿಗೆ ಈ ತಿಕ್ಕಾಟ ಶುರುವಾಯಿತು ಏನೋ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿದೆ. ಅದರಲ್ಲೂ ಸತೀಶ್ ಅವರು ನಮ್ಮ ಖರ್ಗೆ ಹೋಗಿ ಭೇಟಿ ಆಗೋದು, ಎಂ ಸಿ ಮಾದೇಪ್ಪನವ್ರು ಭೇಟಿ ಆಗೋದು, MH ಜೊತೆಗೆ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಮನೆಗೆ ಬಂದು ಹೋಗುವಂಥದ್ದು, ಅದರ ನಂತರ ಮತ್ತೇನೋ ವಾದ ವಿವಾದ ಡಿ ಕೆ ಶಿವಕುಮಾರ್ ಅಂತ ಹೇಳುವಂಥದ್ದು, ಅವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಯನ್ನು ಅಲ್ಲಿ ಹೈಕಮಾಂಡ್ ನೋಡ್ತಾ ಇದೆ ಅನ್ನೋದು, ಅದಕ್ಕೆ ನಮ್ಮ ಸತೀಶ್ ಅವರು ಪಕ್ಷಕ್ಕಾಗಿ ಕೆಲವರು ತೆರೆ ಮರೆಯಲ್ಲಿ ದುಡಿಯುತ್ತಾರೆ, ಅವರಲ್ಲಿ ಕೆಲವರು ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ, ಇನ್ನೂ ಕೆಲವರು ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಪೋಸ್ಟರ್ ಬ್ಯಾನರ್ ಹಾಕಿಸಿಕೊಂಡು ಕಾಣಿಸಿಕೊಳ್ಳುತ್ತಾರೆ, ಹಳ್ಳಿಗಳಲ್ಲಿ ಸ್ವಂತ ಹಣ ಖರ್ಚು ಮಾಡಿ ಪಕ್ಷಕ್ಕೆ ದುಡಿಯುವವರು ಇದ್ದಾರೆ, ಎಲ್ಲವನ್ನೂ ಹೈಕಮಾಂಡ್ ನೋಡ್ತಾ ಇರ್ತದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲ ನೋಡುವ ಸಂದರ್ಭದಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಇಲ್ಲ ಒಂದು ಕಡೆ ಮುಖ್ಯಮಂತ್ರಿ ಪಟ್ಟಕ್ಕಾಗೆ ತಿಕ್ಕಾಟ ದಿನದಿನಕ್ಕೆ ಜೋರಾಗ್ತಾ ಇದೆ, ನಾವು ಪಾಸ್ಪರ್ಧಿ ಅನ್ನುವಂಗೆ, ಆದರೆ ಎಲ್ಲರೂ ಮೇಲ್ ಮಾತಿನಲ್ಲ ಇಲ್ಲ ಈಗಾಗಲೇ ಸೀಟ್ ಖಾಲಿ ಇಲ್ಲ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಳಗೊಳಗೆ ಬಂದು ತಮ್ಮ ಕೆಲಸ ಜೋರು ಮಾಡಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೋಗಿ ಎಲ್ಲೆಲ್ಲಿ ಏನು ಬೇಕು ಪ್ಯಾಚ್ ವರ್ಕ್ ಎಲ್ಲ ಮಾಡಿಕೊಂಡು ಸ್ವತಃ ಸಿದ್ದರಾಮಯ್ಯನ ತಮ್ಮ ಒಂದು ಬುಟ್ಟಿಯಲ್ಲಿ ಇಳಿಸ್ಕೊಂಡಿದ್ದಾರೆ. ಈಗ ಯಾಕಂದರೆ ಈಗ ನಾನು ಹೊಲಸರು ಹೇಳಿದಂಗೆ ಸತೀಶ್ ಅವರು ಅತ್ಯಂತ ವಿಶ್ವಾಸಿಕ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯವ್ರ ಗುರುಗಳು ಹೌದು, ಸ್ವತಃ ಅವರು ಒಪ್ಪಿಕೊಳ್ತಾ ಇದ್ದಾರೆ, ರಮೇಶ್ ಒಪ್ಪಿಕೊಳ್ತಾ ಇದ್ದಾರೆ, ವಿರೋಧ ಪಕ್ಷದಲ್ಲಿದ್ದರೂ ಸಹಿತ. ಹೀಗಾಗಿ ಆ ಒಂದು ಏನು ಬಲಿಷ್ಠವಾದ ಒಂದು ಏನಿತ್ತಪ್ಪ ಆಲದ ಮರ, ಆ ಮರವನ್ನು ಈ ನಮ್ಮ ಡಿ ಕೆ ಶಿವರು ಹೈಜಾಕ್ ಮಾಡಿರೋ ಈ ಒಂದು ಸಂದರ್ಭದಲ್ಲೇ, ಈ ಕಳೆದ ಒಂದು 2-3 ತಿಂಗಳಲ್ಲಿ ಏನು ಡೆವಲಪ್ಮೆಂಟ್ ಆಯಿತು ಮೊಳ ನೆಲಗಟ್ಟಿನಲ್ಲೇ ಇವೆಲ್ಲ ಕಾರಣಕ್ಕಾಗಿ ಒಂದು ರೀತಿ ತಳಮಳ ಆತಂಕ ಇದೇನೋ ಕೈತಪ್ಪಿ ಹೋಗ್ತದಪ್ಪ. ಒಮ್ಮೆ ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಏರಿದರೆ ಮುಂದಿನ 10 ವರ್ಷ ಅವ್ರು ಬಿಡಲಿಕ್ಕಿಲ್ಲ, ಇನ್ನು ವಯಸ್ಸದ ಅವ್ರಿಗೂ ಹೆಚ್ಚು ಕೂಡ ಸಮಾನ ವಯಸ್ಕರು. ಹೀಗಾಗಿ ಸತೀಶ್ ಅವ್ರಿಗೂ ಸಹಿತ ಒಂದು ರೀತಿ ಈಗಿಲ್ಲ ಆದರೆ ಇನ್ನೆಂದೂ ಇಲ್ಲ ಮುಖ್ಯಮಂತ್ರಿ ಪಟ್ಟ ಅನ್ನೋಷ್ಟು ಮಟ್ಟಿಗೆ ತೀವ್ರಗೊಂಡಿದ್ದಾರೆ, ಅಡ್ಡಾಡ್ತಾ ಇದ್ದಾರೆ, ಗಾಳಿ ಜೋರ್ದಾರಾಗಿ ಬೀಸ್ತಾ ಇದೆ. ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಸಹಿತ ಈಗ ಮೌನಾಗಿ ಕೂತ್ಕೊಂಡಿದ್ದಾರೆ. ಆದರೆ ಅದೇ ಕಾಲಕ್ಕೆ ಇನ್ನೊಂದು ಬೆಳವಣಿಗೆ ಆಗ್ತದೆ, ಬೆಳಗಾವಿ ಬೆಂಗಳೂರು ಮತ್ತು ಬೆಳಗಾವಿ ಮಧ್ಯದಲ್ಲೇ ಈ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದು ತಿಕ್ಕಾಟ ಶಕ್ತಿ ಕೇಂದ್ರಗಳಾಗಿಬಿಟ್ಟಿದೆ. ಬೆಂಗಳೂರಲ್ಲೇ ಡಿ ಕೆ ಸಿ, ಬೆಳಗಾವಿಯಲ್ಲೇ ಈ ಜಾರಿಗೊಳಿಸುವುದು, ಅದರಲ್ಲೂ ಸತೀಶ್ ಅವರು, ಸತೀಶ್ ಮತ್ತು ಬಾಲಚಂದ್ರ ಅವ್ರ ಜೊತೆಗೆ ನಮ್ಮ ರಮೇಶ್ ಅವರು ಇಲ್ಲಿ ಒಂದು ರಾಜಕೀಯ ಅಧಿಕಾರಕ್ಕೆ ಒಂದು ಪೈಪೋಟಿ ನಡೆಸಿದ ಮೇಲೆ ಡಿ ಸಿ ಸಿ ಬ್ಯಾಂಕಿಂದ ಒಂದು ಡೆವಲಪ್ಮೆಂಟ್ ಆಗಿದೆ. ಈಗ ನೋಡಿದಿರಿ ಕಳೆದ ಕೆಲವು ದಿನಗಳಿಂದ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಮ್ಮ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. 16ರಲ್ಲಿ 14 ಜನ ಸಪ್ರೇಟ್ ಮೀಟಿಂಗ್ ಮಾಡಿದ್ದಕ್ಕಾಗಿ ಇವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು 1 ವರ್ಷದಲ್ಲೇ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಆಮದ್ದಾರೆ. ಅಷ್ಟರೊಳಗೆ ಈ ಎಲ್ಲ ಜನದ ತಯಾರಿ ನಡೆಸಿದ್ದಾರೆ. ಇವೆಲ್ಲ ಪ್ರತಿಷ್ಠಿತ ಕುಟುಂಬಗಳು ಅಥವಾ ಕುಟುಂಬ ರಾಜಕೀಯ ಮಾಡುವಂಥವ್ರು ಎಲ್ಲರೂ ಇದರಲ್ಲಿ ಒಬ್ಬರಂತಲ್ಲ, ನಾವು ಯಾರೋ ಒಬ್ರಿಗೆ ಬಟ್ ಮಾಡಿ ಹೇಳುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಕುಟುಂಬ ರಾಜಕೀಯ ಮಾಡ್ತಾ ಇದ್ದಾರೆ. ಅದರಂಗೆ ಹೀಗಾಗಿ ಈ ಎಲ್ಲ ಕುಟುಂಬಸ್ಥರು ಈ ಮುಂದಿನ ಡಿ ಸಿ ಸಿ ಬ್ಯಾಂಕನ್ನು ತಮ್ಮ ಕೈಗೆ ತೊಗೋಬೇಕು ಅಂತೇಳಿ. ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ ಸಹಕಾರ ರಂಗದಲ್ಲೇ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ಪ್ರತಿಯೊಂದು ಜಿಲ್ಲೆಗೂ ಇರ್ತದೆ ಡಿ ಸಿ ಸಿ ಬ್ಯಾಂಕ್. ಇಲ್ಲೇ ಆ ಡಿ ಸಿ ಸಿ ಬ್ಯಾಂಕ್ನಲ್ಲೇ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಈ ಬಿ ಡಿ ಸಿ ಸಿ ಬ್ಯಾಂಕ್ನಲ್ಲೇ 5,797.29 ಕೋಟಿ ಠೇವಣಿ ಅದ, ದೊಡ್ಡ ಬ್ಯಾಂಕ್ ಅದ. ಇದ್ರ 40 ಏನಪ್ಪ ಅಂತಂದ್ರೆ ಇಲ್ಲೇ ಏನು ಅಂತಂದ್ರೆ 40 ಲಕ್ಷ ರೈತರಿಗೆ ಇದು ಆಶ್ರಯ ಆಗಿದೆ ಈ ಭಾಗದ ಬೆಳಗಾವಿ ಜಿಲ್ಲಾ ಈ ಒಂದು ಸಹಕಾರ ಕೋಪರೇಟಿವ್ ಬ್ಯಾಂಕ್ ಅಂತ ಡಿ ಸಿ ಸಿ ಬ್ಯಾಂಕ್ ಅಂತ. ಇದ್ರ ಮೇಲೆ ಹಿಡಿದು ಸಾಧಿಸುವಂಥ ಒಂದು ಮತ್ತೊಂದು ನಡೆಸ್ತದೆ. ಅದರಲ್ಲೂ ಮುಖ್ಯವಾಗಿ ಜೊಲ್ಲೆ ಮತ್ತು ಕತ್ತಿಯವ್ರ ಮೇಲೆ ತಂದಲ್ಲ ಏನೋ ಒಂದು ಶುರುವಾಯಿತು. ಒಂದು ಏನಪ್ಪ ಅಂತಂದ್ರೆ ಈ ಬಿಕ್ಕಟ್ಟು ಅಥವಾ ಒಂದು ಒಡಕು ಮನೆಯ ಲೋಕಸಭಾ ಚುನಾವಣೆಯಲ್ಲೇ ಈ ಒಂದು ಇವತ್ತು ಜೊಲ್ಲೆಯವರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ಇಬ್ಬರು ಮಾಜಿ ಮತ್ತೊಂದು ಸಲ MP ಆದಂಥವ್ರು. ಸಹಜವಾಗಿ ಲಾಸ್ಟ್ ಟೈಮ್ ಕತ್ತಿಯವರು MP ಆಗಬೇಕು ಅಂತೇಳೆ ಪ್ರಯತ್ನ ಮಾಡಿ ಟಿಕೆಟ್ಗೆ ಪ್ರಯತ್ನ ಮಾಡಿದರು, ಆದರೆ ಹೈಕಮಾಂಡ್ ಅವ್ರ ಮೇಲೆ ವಿಶ್ವಾಸ ತೋರಿಸಲಿಲ್ಲ. ಹೀಗಾಗಿ ಕತ್ತಿಯವರು ಅಸಮಾಧಾನಗೊಂಡರು ರಮೇಶ್ ಅವರು. ಅದೇ ಕಾಲಕ್ಕೆ ಜೊಲ್ಲೆಯವರು ಸಿಕ್ಕರು ಸಹಿತ ಅವ್ರು ಗೆಲ್ಲಲಿಕ್ಕಾಗಲಿಲ್ಲ.
ಆ ಗೆಲ್ಲೋ ಅಷ್ಟು ಗೆಲ್ಲಕ್ಕೆ ಆಗಲಾರದ್ರಲ್ಲೇ ಅದು ಸೋಲುವಲ್ಲೇ ಪ್ರಭುಪಾದ ನಮ್ಮ ಕತ್ತಿ ಅವರು ಅಂತ ಅವರು ತಲೆಯಲ್ಲದ. ಯಾಕಂದರೆ ಅವರು ಜಾರಕಿಹೊಳಿ ಸಹೋದರಿ ಸಪೋರ್ಟ್ ಮಾಡಿದರು ಅಂತಾರೆ. ಅದಕ್ಕಾಗಿ ಒಂದು ಆ ದಿಸೆಯಲ್ಲೇ ಅವರು ಈ ಸಲ ಏನಾದರೂ ಮಾಡಿ ಶತಾಯಗತೆ ಮಾಡಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ತಂದು ಇಷ್ಟು ತೋರಿಸ್ತೀನಿ ಒಂದು ಛಲ ಒಂದು ಶರ್ಟ್ ಹೊಡೆದ ನಿಂತಿದ್ದಕ್ಕಾಗಿ. ಯಾಕೋ ಏನು ರಾಜಕೀಯ ಈ ಆ ಸಮಯದಲ್ಲೇ ಇದೇ ಜೊಲ್ಲೆಯವರು ರಮೇಶ್ ಮತ್ತು ಬಾಲಚಂದ್ರವ್ರ ಮೇಲೆ ಇವರು ನಮಗೆ ಸಹಾಯ ಮಾಡಲಿಲ್ಲ ಆ ಸಂದರ್ಭ ಓಡಾಡಲಿಲ್ಲ ಅಂತೇಳಿ ಇವರು ಮನೇಲಿ ಉಳಿದ್ರು. ಹೀಗಾಗಿ ಒಂದು ಸೀಟ್ ಹೋಗ್ತಾ ಬಂತು ಬಿ ಜೆ ಪಿದು ಅಂತ ಅಸಮಾಧಾನವನ್ನು ಹೈಕಮಾಂಡ್ ಅಂತ ತಿಳ್ಕೊಂಡಿದ್ರು. ಅಂಥ ಒಂದು ವಿರೋಧ ಇತ್ತು. ಈಗ ನೋಡಿದರೆ ಇವರು ಕುಡ್ಕೊಂಡು ಇವತ್ತು ಏನಪ್ಪ ಅಂತಂದರೆ ಡಿ ಸಿ ಸಿ ಬ್ಯಾಂಕ್ ಮೇಲೆ ಒಂದಾಗೆ ಕತ್ತಿಯವರು ವಿರೋಧವಾಗಿ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ. ಇದು ಆಶ್ಚರ್ಯಗೊಳಿಸುವಂಥ ವಿಷಯ. ಯಾಕಪ್ಪ ಅಂತಂದ್ರೆ ಆಶ್ಚರ್ಯಗೊಳಿಸುವಂಥ ವಿಷಯ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮಗೆ ಗೊತ್ತದೆ ಸಹಜವಾಗಿ ಗೋಗಕ್ ತಾಲೂಕು ನಮ್ಮ ಸುತ್ತಮುತ್ತ ತಾಲೂಕುಗಳ ಮೇಲೆ ಸಾಕಷ್ಟು ಹಿಡಿತವನ್ನು ಸಾಧಿಸಿರುವಂಥ ಜಾರಕಿಹೊಳಿ ಸಹೋದರರು ಇಡೀ ಒಟ್ಟಾರೆ ಜಿಲ್ಲೆಯ ಮುಖ್ಯ ಡಿ ಸಿ ಸಿ ಬ್ಯಾಂಕ್ನ ಸಹಕಾರ ರಂಗದಲ್ಲಿ ಸಹಿತ ನಮ್ಮ ಹಿಡಿತವನ್ನು ಸಾಧಿಸಬೇಕು ಅಂತ ತಿಳ್ಕೊಂಡು ಇವತ್ತು ಕತ್ತಿಯವರ ವಿರುದ್ಧ ಬಂದು ನಿಂತಿದ್ದಾರೆ ಅಂತೇಳಿ ಇವತ್ತು ಮಾತಾಡ್ತಾ ಇದ್ದಾರೆ ರಾಜಕೀಯವಾಗಿದ್ದಲ್ಲ. ಅದಕ್ಕೆ ಈ ಒಂದು ಡೆವಲಪ್ಮೆಂಟಿಂದಾಗಿ ಇನ್ನು ಡಿ ಸಿ ಸಿ ಬ್ಯಾಂಕ್ ತಗೊಂಡ್ರೆ ಮುಂದೆ ಹೆಂಗಪ್ಪ ಅನ್ನುವಂಥ ಕಾರಣಕ್ಕೋ ಮತ್ತೊ ಕಾರಣಕ್ಕೋ ಇಲ್ಲಿ ಸಹಜವಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಸಹಿತ ಆಗ ಲಕ್ಷ ಆಗ್ತಾ ಇದ್ದಾರೆ. ಯಾಕಪ್ಪ ನಾವು ಈ ಲಕ್ಷಣದಲ್ಲಿ ಈ ಸಹಕಾರ ರಂಗದಲ್ಲಿ ಯಾಕೆ ಇಳಿಬಾರದು ಅಂತೇಳಿ. ಇದು ಹೊಸ ಬೆಳವಣಿಗೆ. ಇಲ್ಲಿವರೆಗೆ ರಾಜಕೀಯದಲ್ಲೇ ಎಮ್ ಎಲ್ ಎ ಸೀಟ್ ಆಗಿರ್ಬೋದು, ಎಮ್ ಪಿ ಸೀಟ್ ಆಗಿರ್ಬೋದು, ನಿಲ್ಲೋದು, ಬೀಳೋದು, ಗೆಲ್ಲೋದು, ವಿಧಾನ ಪರಿಷತ್ತದಾಗಿರ್ಬೋದು, ಯಾವುದೇ ಇದ್ರ ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ವಿಶೇಷವಾಗಿ ಈ ಒಂದು ಜಾರಕಿಹೊಳಿ ಸಹೋದರಿಗೆ ಮೇಲ್ ಮೇಲೆ ಶೆಡ್ ಹೊಡಿತಾನೆ ಇರ್ತಾರೆ. ಏ ಆಗಿಲ್ಲಪ್ಪ ಆಗಿ ಹೋಗಲಿ ಅನ್ನೋಗಿರ್ತಾರೆ. ಹೀಗಾಗಿ ಅವ್ರ ಮಧ್ಯದಲ್ಲಿ ಒಂದು ರೀತಿ ತಿಕ್ಕಾಟ ಜೋರು ಅದ. ಮತ್ತು ಇಂಥ ಒಂದು ಸಾಹಸವನ್ನು ಇಡೀ ಬೆಳಗಾವಿ ಜಿಲ್ಲೆ ಇನ್ನುಳಿದ ತಾಲೂಕುಗಳಲ್ಲಿ ಸಹ ಯಾರಂಥ ಇವತ್ತು ಏನಪ್ಪ ಅಂತಂದರೆ ಈ ಒಂದು ಏನು ರಾಜಕೀಯ ಮಾಡುತ್ತಿರೋ ಕುಟುಂಬಗಳು ಜಾರಕಿಹೊಳಿ ಕುಟುಂಬದವ್ರ ವಿರುದ್ಧವಾಗಿ ಎದ್ದು ನಿಲ್ತಾ ಇಲ್ಲ. ಮತ್ತು ಈಗೇನೋ ಜೊಲ್ಲೆಯವರು ವಿರುದ್ಧವಾಗಿ ಎದ್ದು ನಿಂತಿದ್ದಾರೆ ಅನ್ನೋದ್ರೊಳಗೆ ಅವರು ಡಿ ಸಿ ಸಿ ಬ್ಯಾಂಕಿನ ಸಲುವಾಗಿ ಕತ್ತಿಯವ್ರ ಮೇಲೆ ಇರಿಸೋದ್ರಿಂದ ಇಲ್ಲಪ್ಪ ಈ ಸಂದರ್ಭದಲ್ಲಿ ನಾವು ಎದುರಿಸ್ಬೇಕಂದ್ರೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಈಗ ನಾನು ಹಲವು ಸಲ ಹೇಳಿದ್ದೀನಿ ರಾಜಕೀಯದಲ್ಲೇ ಯಾರು ಇವತ್ತು ಮಿತ್ರ ಇದ್ದಂಥ ನಾಳೆ ಶತ್ರು ಆಗ್ಬೋದು, ನಾಳೆ ಶತ್ರು ಇದ್ದಂಥ ನಾಳೆ ಮಿತ್ರರಾಗ್ಬೋದು. ಹೀಗಾಗಿ ಇದು ಒಂದು ಹೊಸ ಈ ಹಾವು ಏನೇ ಆಟದಂಗೆ ಆಗೋಗ್ಬಿಟ್ಟದೆ ಇವತ್ತು. ಅದಕ್ಕೆ ಈ ಸಂದರ್ಭದಲ್ಲಿ ಡಿ ಸಿ ಸಿ ಬ್ಯಾಂಕಿನ ಮೇಲೆ ಹಿಡಿತವನ್ನು ತಪ್ಪಿಸಬಾರ್ದು. ಮತ್ತು ಅದರಲ್ಲೂ ಒಂದು ಸೂಕ್ಷ್ಮವಾಗಿ ಇಲ್ಲೇ ಇದ್ದೇ ಇರ್ತದೆ ಲಿಂಗಾಯತ್ ವರ್ಸಸ್ ಅದರ್ಸ್ ಅಂತ. ಆ ಲಿಂಗಾಯತ್ ಲಾಬಿ ನೋಡಿಸುವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿಯಿಂದ ಬಿ ಜೆ ಪಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಕ್ಕೆ ಈ ಒಂದು ಲಿಂಗಾಯತ ಅದು ಯಡಿಯೂರಪ್ಪನ ಮೇಲೆ ಇರುವಂಥ ವಿಶ್ವಾಸವೂ ಕಾರಣ. ಅದಕ್ಕೆ ಹಿಂದಿನ ದಿನಗಳಲ್ಲೇ ಈ ಒಂದು ಏನಪ್ಪ ಅಂದ್ರೆ ಈ ಬಿ ಡಿ ಸಿ ಸಿ ಮೇಲೆ ಈ ಬಿ ಜೆ ಪಿ ಹೇಳ್ತಿತ್ತು. ಅದ್ರ ಜೊತೆಗೆ ಉಮೇಶ್ ಕತ್ತಿಯವರ ಒಂದು ವ್ಯಕ್ತಿತ್ವ ಇತ್ತು. ಉಮೇಶ್ ಕತ್ತಿ ಅವರು ಡಿ ಸಿ ಸಿ ಬ್ಯಾಂಕನ್ನು ಯಾರಿಗೂ ಬಿಟ್ಟು ಕೊಟ್ಟಿರಲಿಲ್ಲ. ಆದರೆ ಆ ವಿಷಯದಲ್ಲಿ ಒಂದು ರೀತಿಯಿಂದ ಅಸಮಾಧಾನ ಈ ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳಿಗೆ ಪ್ರಮುಖ ರಾಜಕಾರಣಿಗೆ ಇತ್ತು. ಈಗ ಅವರು ಉಮೇಶ್ ಕತ್ತಿಯವರು ಇಲ್ಲ ಆದ ತಕ್ಷಣ ಅಲ್ಲಿ ಒಂದಿಷ್ಟು ವೀಕ್ ಆಗಿದ್ದಾರೆ ರಮೇಶ್ ಅವರು. ಅದಕ್ಕಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಗೊತ್ತಿದ್ದು ಮಾತು ಅದನ್ನು ಹೇಗಾದ್ರೂ ಮಾಡಿ ನಮ್ಮ ಕಡೆ ತೊಗೋಬೇಕು ಅನ್ನುವಂಥ ಸಹಕಾರ ಕ್ಷೇತ್ರದ ಹಿಡಿದು ಸಾಧಿಸ್ಬೇಕಂತೇಳಿ ಇವತ್ತು ಜಾರಕಿಹೊಳಿ ಸಹೋದರರು ಮೂರು ಜನ ಕೊಡ್ಕೊಂಡು ಅದು ಹೇಗಾದ್ರು ತೊಗೊಳ್ಬೇಕು ಅನ್ನೋ ಸಂದರ್ಭದಲ್ಲೇ ಈ ಒಂದು ಬೆಂಗಳೂರು ಮಟ್ಟದಲ್ಲಿ ಏನು ಸತೀಶ್ ಅವರಿಗೆ ಮತ್ತು ಡಿ ಕೆ ಶಿ ಅವ್ರಿಗೆ ಬಿದ್ದಿದ್ದಲ್ಲ ಹಾವು ಏನೇ ಆಟ ಅದು ಇಲ್ಲೂ ವಿಸ್ತಾರಗೊಂಡಂಗೆ ಆಗ್ತದೆ. ಯಾಕಂದರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಇಲ್ಲ ನೋಡೋಣ ನಾವು ಆ ರಂಗದಾಗ ಏನನ್ನು ಮಾಡೋಕ್ಕೆ ಸಾಧ್ಯ ನಾವು ತಯಾರಿ ಮಾಡ್ತೀವಿ ಡಿ ಸಿ ಸಿ ಬ್ಯಾಂಕ್ನಾಗ ಅಂತೇಳಿ ನಡೆಸಿದ್ದಾರೆ. ಇದು ಸಣ್ಣದ ಎಲ್ಲ ಸುಲಭ ಎಲ್ಲ ಹೊತ್ತಿಗೆ ಶುರು ಆಗಿಬಿಡೋದು. ಸರ್ಕಾರ ಅಂದ್ರೂ ಯಾಕೆ ಇಳಿಬಾರ್ದಪ್ಪ ಯಾಕೆ ಬರಬಾರ್ದು ಅಂತೇಳಿ ಈಗಾಗಲೇ ನಿಮ್ಗೆ ಗೊತ್ತದೆ ಅವ್ರು ಯಾವ ರೀತಿಯಾಗಿ ಮ್ಯಾರಿ ಹೇಳ್ತಾ ಇದ್ದಾರೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅಂತೇಳಿ. ಸೋತಿರ್ಬೋದು ಎಮ್ ಪಿ ಇದರಲ್ಲಿ ಆಗಿರ್ಬೋದು, ಇನ್ನು ತಾವು ಎಮ್ ಪಿಗೆ ನಿಂತಾಗ ಸೋತಿರ್ಬೋದು, ಒಮ್ಮೆ ಎಮ್ ಎಲ್ ಎ ಆದಾಗ ಸೋತಿರ್ಬೋದು. ಆದರೆ ಆ ಸೋಲನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಾರದ ಮತ್ತು ಹೋರಾಟ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ತೋರಿಸ್ತಾ ಇದ್ದಿದ್ದಾರೆ. ಹೀಗಾಗಿ ಈ ಕರ್ನಾಟಕದ ಬೆಳಗಾವಿ ಮತ್ತು ಬೆಂಗಳೂರು ರಾಜಕಾರಣ ಇವತ್ತು ಭಾಳ ಒಂದು ವಿಚಿತ್ರ ತಿರುವುಗಳನ್ನು ಪಡಿತಾ ಇದೆ. ಇಲ್ಲಿ ಯಾರು ಯಾರಿಗೆ ಸವಾಲಾಗ್ತಾರೆ, ಯಾರು ಯಾರನ್ನು ಸೋಲಿಸ್ತಾರೆ ಅನ್ನೋದು ಭಾಳ ಪ್ರಮುಖವಾದ ವಿಷಯ ಆಗಲಿ ಇರ್ತದೆ ಇವತ್ತು. ಯಾಕಪ್ಪ ಅಂತಂದ್ರೆ ಇದು ಅಷ್ಟು ಸುಲಭದ ಮಾತಲ್ಲ. ಯಾವುದು ಈ ಒಂದು ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿದು ಸಾಧಿಸೋದು, ಅದೇ ರೀತಿಯಾಗಿ ಬೆಂಗಳೂರಿನ ಗದ್ದಿಗೆಯನ್ನು ಮುಖ್ಯಮಂತ್ರಿ ಗದ್ದಿಗೆಯನ್ನು ಹಿಡಿಯೋದು ಎರಡು ಅಷ್ಟ ಪ್ರಮುಖ ಆಗಿಬಿಟ್ಟಿದ್ದಾವೆ. ಈ ನೆಲೆಯಲ್ಲಿ ಇವತ್ತು ಡಿ ಕೆ ಶಿ ಅವರು ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರನ್ನು ಮುಂದಿಟ್ಟುಕೊಂಡು ಈ ರಾಜಕೀಯ ಕೈ ಹಾಕ್ತಾ ಇದ್ದಾರೆ ಅಂತ. ಯಾಕೆ ಇನ್ನೊಂದಿನ ಭಾಳ ಗಮನಿಸ್ಬೇಕಾಯಿತು. ಮತ್ತು ಒಳಗೆ ನೀವು ರಾಜಕೀಯ ತಿಟ್ಟುಗಳಿದ್ದಾವನ್ನಾರು ಹೇಳಿ ಇಲ್ಲಂತಲ್ಲ. ಇವತ್ತೇನೋ ಒಂದು ಅನಿವಾರ್ಯ ಪ್ರಸಂಗದ ಮೌನ ಆಗಿರ್ಬೋದು. ಆದರೆ ವಿಶೇಷವಾಗಿ ಲಕ್ಷ್ಮಣ್ ಸೌದಿ ಇವರು ವಿಶೇಷವಾಗಿ ಡಿ ಕೆ ಶಿ ಅವರ ಮತ್ತು ಅದರ ನಂತರ ನಮ್ಮ ಸಿದ್ದರಾಮಯ್ಯ ಗುಂಪಿನಲ್ಲೂ ಗುರುತಿಸಿಕೊಂಡಂಥವ್ರು ಇವರು.
ಮತ್ತು ಏನೋ ಒಂದು ದೊಡ್ಡ ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ಅವರು ಇವತ್ತಿಗೂ ಈ ಒಂದು ಕಾಂಗ್ರೆಸ್ ಜೊತೆಗೆ ತಾವು ಸಂಬಂಧ ಇಟ್ಕೊಂಡ್ಬಂದಂಥವ್ರು ಇದ್ದಾರೆ. ಇವರೆಲ್ಲ ನಾಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಈ ಲಕ್ಷ್ಮಣ ಸವದಿ ಅವರು, ಮತ್ತು ನಾಳೆ ಕತ್ತಿ ಸಹೋದರರು, ಇವತ್ತಿನ ಕತ್ತಿ ಒಬ್ಬರೇ ಇದ್ದಾರೆ, ಅವ್ರ ಮಗ ಇದ್ದಾರೆ ನಿಖಿಲ್ ಅಂತ, ಅವರ ಇವ್ರ ಮಗ ಉಮೇಶ್ವರ ಮಗ. ಈ ಒಂದು ನೆಲೆಯಲ್ಲಿ ಇವರು ಹೊಸ ಒಂದು ರಾಜಕೀಯ ಒಂದು ಸಮೀಕರಣ ಮಾಡ್ಬೋದಾ ಅಂತೇಳಿ. ಯಾಕಂದರೆ ಈಗಾಗಲೇ ಒಳಗವ್ರನ್ನೆಲ್ಲರೂ ಒಳಗಿದ್ದಾವ, ಒಬ್ಬ ಅಹಿಂದ ವ್ಯಕ್ತಿಗಳು ಬಂದು ಜಿಲ್ಲೆಯ ರಾಜಕಾರಣದಲ್ಲಿ ತಮ್ಮ ಕಸುವನ್ನು ತೋರಿಸ್ತಾ ಇದ್ದಾರೆ, ತಮ್ಮ ವ್ಯಕ್ತಿ ತೋರಿಸ್ತಾ ಇದ್ದಾರೆ, ನಾವ್ಯಾಕೆ ಒಂದಾಗಬಾರ್ದು ಅನ್ನುವಂಥದ್ದು ಈ ಒಳಗೆ ಎಲ್ಲ ಒಂದು ಲಿಂಗಾಯತ್ ಕಮಿಟಿಯಲ್ಲಿ ಎಲ್ಲರೂ ಒಳಗೆ ಇಲ್ಲ ಅಂತಲ್ಲ, ಸಹಜದ. ಆದರೆ ಕಾರಣ ಅನಿವಾರ್ಯದಿಂದಾಗೋ ಮತ್ತೊ ಕಾರಣಕ್ಕೋ ಒಂದಿಷ್ಟೇನೋ ಹೋಗ್ತಾ ಇದೆ, ಅದಿನ್ನೂ ಇರಲಿ. ಆದರೆ ಇವತ್ತು ಮಾತ್ರ ಈ ಒಂದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇದ್ರಾಗ ಅಂದರೆ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಒಂದು ಸಹಕಾರ ಕ್ಷೇತ್ರದಲ್ಲಿ ಇಳಿದಿದ್ದರಿಂದಾಗಿ ಇಳಿಯುವ ಮನಸ್ಥಿತಿಯನ್ನು ತೋರಿಸಿದ್ದರಿಂದಾಗಿ ಒಂದು ರೀತಿ ಮತ್ತೆ ರಾಜಕೀಯ ಕಾವ್ಯಕ್ಕೆ ಶುರುವಾಗಿಬಿಟ್ಟದಂತೆ ಇವತ್ತು. ಯಾಕಂದರೆ ಈಗಲೇ ವರದಿಗಳು ಬರುವಂಗ, ಅಲ್ಲಲ್ಲೇ ವಿಚಾರಗಳು ಬರುವಂಗ, ಅಲ್ಲಲ್ಲೇ ಒಂದು ಸುದ್ದಿ ಸಮಾಜಗಳು ಬರುವಂಗ, ಲಕ್ಷ್ಮೀಬಾಯಿ ಅವರು ವಿಶೇಷವಾಗಿ ನಾವು ಯಾಕಪ್ಪ ಇದನ್ನು ಮಾಡಬಾರ್ದು, ಸರ್ಕಾರ ರಂಗದಲ್ಲಿ ಯಾಕೆ ಎಂಟ್ರಿ ಆಗಬಾರ್ದು ಅಂತೇಳಿ. ಹೀಗಾಗಿ ಇಡೀ ಬೆಳಗಾವಿ ಜಿಲ್ಲೆಯ ರಾಜಕೀಯ ಮತ್ತು ಸರ್ಕಾರ ಕ್ಷೇತ್ರದಲ್ಲೇ ಇವತ್ತು ಒಬ್ರಿಗೊಬ್ರು ಪ್ರಬಲ ಸ್ಪರ್ಧಿಯಾಗಿ ನಿಂತಿದ್ದಾರೆ ಅಂತ. ಯಾಕಂದರೆ ಇವತ್ತು ಅಂಥ ಇನ್ನುಳಿದ ಯಾವ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಯಾವೊಬ್ಬ ಹಿರಿಯ ರಾಜಕಾರಣಿ ಇವತ್ತು ಜನಗಳ ಜೊತೆಗೆ ಎದುರು ಹಾಕಿಕೊಳ್ಳುವಂಥ ಪರಿಸ್ಥಿತಿಗಳು ಹೋಗ್ತಾ ಇಲ್ಲ. ಇಲ್ಲಪ್ಪ ಅವರು ಮಾಡ್ತಾ ಇದ್ದಾರೆ, ಮಾಡಲಿ, ಬಲಿಷ್ಠರಿದ್ದಾರೆ ಅನ್ನುವಂಥ ಮಾತು ಅದ. ಇಂಥ ಸಂದರ್ಭದಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಒಂದು ಡಿ ಸಿ ಸಿ ಬ್ಯಾಂಕಿಗೆ ಹಾಕೋದನ್ನು ನೋಡಿದಾಗ ಇಲ್ಲಿ ಏನೇನು ಆಗ್ಬೋದು, ಸೋಲೋ ಗೆಲ್ಲೋ ಇದ್ದೇ ಇರ್ತದೆ, ಒಬ್ರು ಸೋಲೋದು ಒಬ್ರು ಗೆಲ್ಲೋದು ಇದ್ದೇ ಇರ್ತದೆ, ಬಟ್ ಒಂದು ವಿರೋಧ ಇಲ್ಲೇ ಬೆಳೀತಾ ಇದೆ ಅಥವಾ ವಿರೋಧ ಪಕ್ಷ ಬೆಳೀತಾ ಇದೆ ಅನ್ನೋದು ಒಂದು ರೀತಿ ಸಮಾಧಾನಕರವಾದ ವಿಷಯ ಅಂತ. ಯಾಕಂದರೆ ಎಲ್ಲೇ ಇರಲಿ ಹೆಂಗೂ ಇರಲಿ ಪ್ರಜಾಪ್ರಭುತ್ವದಲ್ಲೇ ವಿರೋಧ ಪಕ್ಷಗಳು ಇರಬೇಕಾಗ್ತದೆ ಸ್ಟ್ರಾಂಗ್ ಆಗಿ. ಇಲ್ಲಪ್ಪ ಅಂದರೆ ಏಕ ವ್ಯಕ್ತಿಯ ಆಡಳಿತ ಶುರು ಆಗೋದು ಹೋಗಿಬಿಡ್ತಾವೆ. ಏಕ ಕುಟುಂಬದ ಏಕ ವ್ಯಕ್ತಿಯ ಆಡಳಿತ ಶುರುವಾದಾಗ ಸಹಜವಾಗಿ ಆಡಳಿತದಲ್ಲೇ ಒಂದು ಏನು ಪ್ರಾಮಾಣಿಕತೆ ದಕ್ಷತೆ ಕುಸಿತ ಹೋಗ್ತದಂತ. ಈಗ ಬೇಕಾಗಿದ್ದೇನಪ್ಪ ಅಂದರೆ ಇವರ ಆಡಳಿತದಿಂದ ನಮಗೆ ಮುಖ್ಯವಾಗಿ ಉದ್ಯೋಗಗಳು ಬೇಕಾಗಿದ್ದಾವೆ. ಮತ್ತು ಅದರಲ್ಲೂ ಈ ಡಿ ಸಿ ಸಿ ಬ್ಯಾಂಕಿನ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನೋಡಿದೇನಪ್ಪ ಅಂತಂದ್ರೆ ಡಿ ಸಿ ಸಿ ಬ್ಯಾಂಕ್ ಇದು ಒಂದು ಸಹಕಾರ ಬ್ಯಾಂಕ, ಜೊತೆಗೆ ರೈತರ ಸಲುವಾಗಿರುತ್ತಿರುವಂಥ ಅತ್ಯಂತ ಪ್ರಮುಖವಾದ ಬ್ಯಾಂಕ್, ಅವ್ರ ಜೀವಕ್ಕೆ ಜೀವನಾಡಿಯಾದಂಥ ಬ್ಯಾಂಕ್ ಇದು. ಅದರಲ್ಲೂ ಇದಕ್ಕೆ ಈಗಾಗಲೇ 5,000 ಮೇಲ್ಪಟ್ಟ ಓಟಿ ಇಲ್ಲಿ ಇದು ಅದ ಏನು ಠೇವಣಿ ಅದ, ಜೊತೆ ಸಾಲನೂ ಕೊಟ್ಟಿದೆ ಅವರು ಸಾಕಷ್ಟು. ಎಷ್ಟಪ್ಪ ಅಂದ್ರೆ ವಿಶೇಷವಾಗಿ ಅವರು ದುಡಿಯುವ ಬಂಡವಾಳ 7,896.96 crore ಅದ. ಮುಂದೆ ಸಾಲ ನೀಡಿದ್ದ 5,230.74 crore ಸಾಲ ನೀಡಿದೆ. ಈ ಪ್ರಮಾಣ ತೋಡಿದ್ರೆ ಇದನ್ನು 7,000 crore ಮಾಡ್ತೀವಿ, 10,000 crore ಮಾಡ್ತೀವಿ ಅಂತ ಇವತ್ತೇನೋ ಕನಸುಗಳನ್ನು ತೋರಿಸ್ತಾ ಇದ್ದಾರೆ ಅವರು ಎಲ್ಲರೂ. ಯಾಕಂದರೆ ಅಲ್ಲಿ ದುಡ್ಡು ಅದ ಅಂದ್ಕೊಳ್ಳಿ ಇಲ್ಲ, ಕಾಂಪಿಟೇಷನ್ ಜೋರಾಗ್ಯದ, ಯಾರು ಹೇಳ್ತಾನೆ ಯಾರು ಕಡಿಮೆ ಮಾಡೋಗಿಲ್ಲ, ಹಿಡಿಯಬೇಕಾದ್ರೆ ನಮ್ಮ ಕಂಟ್ರೋಲ್ದಾಗ ತೊಗೋಬೇಕು ಅನ್ನೋದು ಎಲ್ಲರ ಪ್ರಯತ್ನ. ಅದರಲ್ಲೂ ಉಮೇಶ್ ಕತ್ತಿ ಅವರು ಇವತ್ತು ಇಲ್ಲದ್ರಿಂದಾಗೆ ನಮ್ಮ ಜಾರಿಗೋಯ ಸಹೋದರಿಗೂ ಇಲ್ಲಪ್ಪ ಇಲ್ಲಿ ನಮ್ಮದು ಶಕ್ತಿ ತೋರಿಸ್ಕೊಂಡು ನಾವು ನಮ್ಮ ಕೈಯಾಗೆ ಹಾಕಿ ತೊಗೋಬಾರ್ದು ಅಂತ ಬಂದರು. ಇದು ಬಂದ ತಕ್ಷಣ ಎಚ್ಚರಗೊಂಡಂಥ ಒಂದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಜೊತೆಗೆ ಡಿ ಸಿ ಸಿ ನಮ್ಮ ಇವರು ಡಿ ಕೆ ಸಿ ಅವರು ಇದನ್ನು ತಡೆಯೋ ಸಲುವಾಗಿ ನಾವು ಅದರಾಗ ಎಂಟ್ರಿ ಹಾಕ್ತೇವೆ, ಅದು ಎಂಟ್ರಿ ಹೊಡೆದಾರೆ. ಹೀಗಾಗಿ ಇದೊಂದು ರೀತಿ ಏನು ಜೋರ್ದಾರದ ಕಾಂಪಿಟೇಷನ್ ಶುರುವಾಗುವಂಥದ್ದಾಗಿದೆ ಇವತ್ತು. ಮತ್ತು ಇನ್ನೊಂದು ಲೀಡರ್ಗಳಂತೂ ಯಾರು ಹೆಚ್ಚು ಆಸಕ್ತಿ ತೋರಿಸ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ, ಅದರಲ್ಲೂ ಅಶೋಕ್ ಪಟ್ಟಣ ಅವರು ಯಾವಾಗಲೂ ನಮ್ಮ ಸಿದ್ದರಾಮಯ್ಯ ಸುತ್ತಮುತ್ತ ತಿರುಗುವುದರಲ್ಲಿ ತಮ್ಮ ತಮ್ಮ ಕಾಣ್ತಾ ಇರ್ತಾರೆ. ಇನ್ನುಳಿದವರು ಇತ್ತೀಚೆಗೆ ಬಂದಂಥ ರಾಜಕಾರಣಿಗಳಾಗಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಜಿಲ್ಲೆಯ ಒಂದು ರಾಜಕಾರಣದ ಮೇಲೆ ಸಹಕಾರದ ಮೇಲೆ, ಯಾಕಂದರೆ ಈಗ ನೀವು ಹಿಂದೊಮ್ಮೆ ನೋಡಿದಿರಿ ಈ ವಿಷಯದಲ್ಲೇ, ಈ ಸಹಕಾರ ಸಂಘಗಳು ರಾಜ್ಯಗಳಲ್ಲಿ ಒಳ್ಳೆಯ ಹೆಸರು ಮಾಡಿಕೊಂಡು ಇವತ್ತು ದುಡ್ಡನ್ನು ಸಾಕಷ್ಟು ಮಾಡಿಟ್ಟಿರೋದ್ರಿಂದಾಗೆ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ಶಾರ್ ಅವ್ರಿಗೆ ಸಹಿತ ಈ ಸಹಕಾರವನ್ನು ಸಹಕಾರ ರಂಗವನ್ನು ಇದು ಕೇಂದ್ರ ದೃಷ್ಟಿಯಲ್ಲಿ ತೊಗೊಳ್ಬೇಕು ಅಂತೇಳಿ ತಾವ ಸ್ವತಃ ಈ ಒಂದು ಸಹಕಾರಿ ರಂಗದ ಇವತ್ತು ಮಿನಿಸ್ಟರ್ ಸಹಿತ ಆಗಿದ್ದಾರೆ. ಅಂದರೆ ಇದರ ಅರ್ಥ ಆ ಪ್ರಮಾಣದಲ್ಲಿ ಇವತ್ತು ಸಹಕಾರ ಸಂಘ ಬೆಳಿಗ್ಗೆತ್ತಿದ್ದಾವ. ಸಹಕಾರ ಸಂಘ ದೋಷಗಳು ಇರ್ಬೋದಿಲ್ಲ ಅಂತಲ್ಲ, ಆದರೆ ಸಹಕಾರ ಸಂಘಗಳಲ್ಲಿ ಒಂದು ದೊಡ್ಡ ಗುಣ ಏನಪ್ಪ ಅಂತಂದರೆ ಇದು ಒಬ್ಬ ವ್ಯಕ್ತಿಯನ್ನು ಒಂದು ಇದನ್ನು ಇವತ್ತು ಅದಾನಿ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಯಾರೋ ಆಗಿರ್ಬೋದು, ಅಂಥ ಒಂದು ಕಾರ್ಪೊರೇಟ್
ಒಂದು ಸಂಸ್ಕೃತಿಗೆ ಒಂದು ಪರ್ಯಾಯ ಏನಪ್ಪ ಅಂದರೆ ಈ ಒಂದು ಸಹಕಾರ ಕ್ಷೇತ್ರ. ಸಹಕಾರ ಕ್ಷೇತ್ರದಲ್ಲೇ, ಸಹಕಾರ ರಂಗದಲ್ಲೇ ಇದು ಪ್ರತಿಯೊಬ್ಬ ಜನಸಾಮಾನ್ಯ ಹೋಗಿ ಮುಟ್ಟೋದು, ಅದನ್ನು ರೈತರಿಗೆ ದುಡಿಯುವಂಥ ವರ್ಗದವ್ರಿಗೆ ಹೋಗಿ ಮುಟ್ಟುವಂಥದ್ದಾಗಿದೆ ಸಹಕಾರ ಸಂಘ ಅಂತ. ಈ ವಿಶೇಷ ಹಳ್ಳಿಗಳಿಗೆ ಮತ್ತು ಹಳ್ಳಿಗಳಿಗೆ ಇರೋರು ಯಾರು ಸಣ್ಣ ಸಣ್ಣ ರೈತರು, ಅಲ್ಲಿ ಕೂಲಿಕಾರರು, ಅವರೆಲ್ಲ ಇದು ದುಡಿ ಸಂಪ್ರದಾಯಿರ್ತಾರೆ. ಅಲ್ಲಿ ಪ್ರಾಥಮಿಕ ಪತ್ತಿನ ಸಂಘಗಳ ಜೊತೆಗೆ, ಸೊಸೈಟಿಗಳ ಜೊತೆಗೆ, ಅದರ ನಂತರದಲ್ಲಿ ಅವರು ಈ ಡಿಸಿಸ್ ಬ್ಯಾಂಕಿನ ಎಲ್ಲ ವ್ಯವಹಾರಗಳು ಮಾಡ್ತಾ ಇರ್ತಾರೆ. ಇದನ್ನ ಯಾಕೆ ಸಹ ಉದ್ದೇಶ ಹೇಳ್ತಾ ಇದ್ದೀನಪ್ಪ ಅಂದರೆ, ಇಲ್ಲಿ ಎಲ್ಲರೂ ಕಾಂಪಿಟೇಷನ್ ಮಾಡುವಂಥವ್ರು, ಜೊಲ್ಲೆ ಆಗಿರ್ಬೋದು, ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಜೊತೆಗೆ ಬಾಲಚಂದ್ರ ಅವರಾಗಿರ್ಬೋದು, ಸತೀಶರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಏನಪ್ಪ ಅಂತಂದ್ರೆ ಈ ಬ್ಯಾಂಕನ್ನು ಹೆಡ್ತು ನಮ್ಮ ಕೈಯಲ್ಲಿ ಉಳಿಸ್ಕೋಬೇಕು ಅನ್ನುವಂಥದ್ದು. ಅದು ಪ್ರಭಾವಿ ಅದಪ್ಪ ಬ್ಯಾಂಕ್ ಅನ್ನುವಂಥದ್ದು, ರೈತರು ಹೋಗಿ ಮುಟ್ಟುವಂಥದ್ದು ಅದು ಅಂತೇಳಿ. ಮತ್ತು ಸಾಕಷ್ಟು ದುಡ್ಡು ಚಲಾವಣೆ ಇರೋದ್ರಿಂದ ಸಹಜವಾಗಿ ಎಲ್ಲರಿಗೂ ಹಣದ ಬಗ್ಗೆ ಆಸಕ್ತಿ ಇರುವಂಥದ್ದಿನ. ಹೀಗಾಗಿ ಇವರೆಲ್ಲರೂ ಇವತ್ತಿನ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಇವತ್ತು ಮಾತ್ರ, ಈಗ ಮಾತ್ರ ನಮ್ಮ ರಮೇಶ್ ಕತ್ತಿ ಅವರು ಹೇಳ್ತಾ ಈ ಡಿಸಿಸ್ ಬ್ಯಾಂಕ್ಗಳು ಕಡಿಮೆ ಆಗಿದೆ ಅಂತ ಕಂಡು ಬರ್ತಾ ಇದೆ ಅಂತ. ಇದು ಏನಪ್ಪ ಅಂತಂದ್ರೆ ಏನು ತೋರಿಸ್ತದೆ, ಮತ್ತು ಅವ್ರು ರಾಜೀನಾಮೆ ಕೊಟ್ಟಿದ್ದೀನಿ ತೋರಿಸ್ತದಪ್ಪ ಅಂದ್ರೆ ಅವ್ರ ಇನ್ಎಬಿಲಿಟಿ ಇಲ್ಲಪ್ಪ, ಅವ್ರಿಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಮತ್ತು ಇದು ಒಂದು ಈ ಕಡೆ ನಡೆದ ಡಿಸ್ಟ್ರಿಕ್ಟ್ ಬ್ಯಾಂಕಿನ ಮತ್ತು ಕಡೆ ನಡೆದ್ರೆ ಈ ಒಂದು ಬೆಂಗಳೂರು ಮಟ್ಟದಲ್ಲ, ಈಗಾಗಲೇ ಸತೀಶ್ ಅವರು ಮೈ ಕೊಡವಿ ಜಾಡಿಸಿ ಎದ್ದು ಬಿಟ್ಟಿದ್ದಾರೆ. ಆಲ್ರೆಡಿ ಡಿ ಕೆ ಶಿ ಅವರಿಗೆ ಟಾರ್ಗೆಟ್ ಮಾಡಿಕೊಂಡು ನಡೆದಿದ್ದಾರೆ, ಹೇಳ್ತಾ ಇದ್ದಾರೆ. ಇಲ್ಲಪ್ಪ ನನಗೇನು ಅದು ಆಕಾಂಕ್ಷೆ ಇಲ್ಲ, ಈಗ 2028 ಅಂತ ನೋಡೋಣ ಅಂತ ಮಾತು ಮಾತಾಡ್ತಿದ್ದಾರೆ. ಆದರೆ ಆ ಮುಖ್ಯಮಂತ್ರಿ ಸೀಟ್ ಮಾತ್ರ ಹೋದ್ರೆ ಎಸ್ ಸಿಗೆ ಹೋಗ್ರಿ, ಇಲ್ಲಪ್ಪ ತಮಗೆ ಬರಲಿ, ಸಿದ್ದರಾಮಯ್ಯರು ಹೋದ್ರೆ ಸಿದ್ದರಾಮಯ್ಯರು ಪ್ರಶ್ನೆ ಇಲ್ಲ ಅನ್ನುವಂಥ ಮಟ್ಟಿಗಿಟ್ಟುಕೊಂಡು ಒಳ್ಳೆ ಬ್ಯಾಲೆನ್ಸು ಒಂದು ಏನಪ್ಪ ರಾಜಕಾರಣ ಮಾಡ್ತಾಯಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಅದು ಇಲ್ಲಿಯ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯ ಮಟ್ಟದಲ್ಲೇ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, ಅದು ಸಹಿತ ಮೆಚ್ಚುವಂಥದ್ದೇನ. ಬಟ್ ಅದು ಈ ಸದ್ದು ಸಾಧ್ಯದನಾ ಅಂತ ಅನ್ನೋಕ್ಕಿಂತಲೂ ಪ್ರಯತ್ನ ಮಾಡೋದು ಭಾಳ ಮಹತ್ವದ. ಯಾಕಪ್ಪ ಅಂದ್ರೆ ಗಾಡಿ ಒಂದ್ಮೇಲೆ ಟಿಕೆಟ್ ತೆಗೆಸಿ ಇನ್ನೂ ಉಪಯೋಗಿಲ್ಲ, ಗಾಡಿ ಇದ್ದಾಗ ಟಿಕೆಟ್ ತೆಗೆಸ್ಬೇಕಾಗ್ತದೆ. ಅದು ಚಲ್ಲಿ ಎಚ್ಚರಿಕೊಂಡು ಡಿಕೆಸಿ ಒಂದು ಬನ್ನ ಒಂದು ಕಡೆ ಆದರೆ ನಮ್ಮ ಸತೀಶ್ ಅವ್ರ ಬಾಡಿ ಇನ್ನೊಂದು ಕಡೆ ಆಗ್ಲಿಕ್ಕೆ ಇಬ್ಬರಿಗೂ ಈಗ ಏನಪ್ಪ ಅಂತಂದ್ರೆ ಬೆಡಗುಸ್ತಾ ಆಗ್ಬೇಕಾಗಿದೆ. ಇಬ್ಬರಿಗೂ ಸಾಧ್ಯ ಇಲ್ಲ, ತಾವು ಮುಖ್ಯಮಂತ್ರಿ ಆಗೋದು ಇಬ್ಬರಿಗೂ ಮನವರಿಕೆ ಅದ. ಅದಕ್ಕೆ ಎಸ್ ಸಿ ಅಂದ್ರೆ ಈ ಒಂದು ದಲಿತ ನಾಯಕರನ್ನು ತಂದು ಕೂಡಿಸಿದರೆ ನಾಳೆ ಅವರಿಂದ ನಮಗೆ ಹೆಲ್ಪ್ ಆಗ್ಬೋದು ಮುಂದಿನ ಒಂದು ಮುಖ್ಯಮಂತ್ರಿ ಸ್ಥಾನದ ಸ್ಪರ್ಧೆಯಲ್ಲಿ ಅಂತೇಳಿ ಗೆದ್ದು ಬಂದರೆ ನೆಕ್ಸ್ಟ್ ಟೈಮ ಕಾಂಗ್ರೆಸ್ ಅಂತ ಅಲ್ಲಿಯೇ ಒಂದು ಗುರಿ ಇಟ್ಕೊಂಡು ಇಲ್ಲಿ ಈ ತಯಾರಿಗೆ ನಿಲ್ಲಿಸಿದ್ದಾರೆ. ಗುರಿ ಒಂದು ಕಡೆ, ಬಿಲ್ ಒಂದು ಕಡೆ, ಬಾಲ್ ಒಂದು ಕಡೆ, ಇವರೆಲ್ಲ ಒಂದು ಕಡೆ, ಆದರೂ ಎಲ್ಲರೂ ಗುರಿ ಒಂದು ಮುಖ್ಯಮಂತ್ರಿ ಸ್ಥಾನ ಹೆಂಗೆ ಹೊಡಿನು ಅಂತೇಳಿ. ಮತ್ತು ಬೆಳಗಾವಿ ಜಿಲ್ಲೆಯನ್ನು ಪೂರ್ತಿ ಬಿಟ್ಟು ಕೊಡಬಾರದು ಅನ್ನುವಂಥ ತರ್ಕ ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದು, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದು, ಜೊತೆಗೆ ನಮ್ಮ ಲಕ್ಷ್ಮಣ ಸವದಿ ಅವ್ರದ್ದು. ಮತ್ತು ಅದೇ ಕಾಲಕ್ಕೆ ಒಳಗೊಳಗೂ ಸಹಿತ ಇತ್ತು ಲಿಂಗಾಯತ್ ಲಾಬಿ ಆದಷ್ಟು ಈ ಒಂದು ಜಾರಕಿಹೊಳಿ ಕುಟುಂಬ ಅವ್ರಿಗೆ ಬೆಳೆದು ಬೇಡ ಆಗಿದೆ ಅನ್ನೋದು ಹಿಂದಿನ ಅನೇಕ ಸಭೆಗಳಲ್ಲಿ ಅಲ್ಲಲ್ಲೇ ಒಂದು ಚರ್ಚೆಗಳಲ್ಲಿ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಹೀಗಾಗಿ ಒಟ್ಟು ಅಹಿಂದ ಮತ್ತು ಇಲ್ಲೇ ಮುಂದುವರಿದ ಸಮುದಾಯಗಳ ಮಧ್ಯದಲ್ಲಿ ತಿಕ್ಕಾಟ ಅಂತ ನಡೆದ್ರೆ ಇದರಲ್ಲಿ ಇವರು ಯಾರಪ್ಪ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮಾತನ್ನು, ಇವ್ರು ಯಾರು ಎಲ್ಲರೂ ಪ್ರಾಮಾಣಿಕರಪ್ಪ, ಪ್ರಾಮಾಣಿಕ ದುಡ್ಡು ಅದು ಭ್ರಷ್ಟಾಚಾರ ರೈತ ಆಳೈದು ಕೊಡ್ತಾ ಇದ್ದೀನಿ ಅನ್ನೋದು ಸುಳ್ಳ. ಎಲ್ಲರದು ಅದರದ ಪರಿಸ್ಥಿತಿ. ಆದರೆ ಇವರೆಲ್ಲರದು ಒಂದೇ ಉದ್ದೇಶ ಏನಪ್ಪ ಅಂದರೆ ತಮ್ಮ ಕುಟುಂಬ ರಾಜಕೀಯ ಉಳಿಬೇಕು, ಜೊತೆಗೆ ಎಷ್ಟು ಸಾಧ್ಯ ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಸಿಂಪಲ್ ಪಾಲಿಸಿ ಮೇಲೆ ಹೊರಟಿದ್ದಾರೆ. ಆ ದಿಸೆಯಲ್ಲಿ ಇವತ್ತು ಡಿಸಿಸಿ ಬ್ಯಾಂಕ್ನ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಹೋಗ್ತಾ ಇರೋದು, ಮತ್ತು ನಮ್ಮ ಸತೀಶ್ ಅವರು ಒಂದು ಮುಖ್ಯಮಂತ್ರಿ ಆಗುವತ್ತ ಹೆಜ್ಜೆ ದಾಪಕರಾಗಿ ಹಾಕುತ್ತಿರ್ಬೋದು, ಮತ್ತು ಯಾರ್ಯಾರು ಸಾಧ್ಯದನ್ನು ಅವ್ರು ವಿಶ್ವಾಸ ಗಳಿಸುವತ್ತ ಅವ್ರ ಹೆಜ್ಜೆ ಹಿಡಿದು ನೋಡಿದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡಿಬೋದು. ಈ ನಡುವೆ ನಮ್ಮ ಸತೀಶ್ ಅವ್ರಿಗೆ ಬಂದ ವಿಜೇಂದ್ರ ಅವ್ರು ಭೇಟಿಯಾಗಿ ಹೋಗಿದ್ದರಿಂದ ಇನ್ನೂ ಸಹಿತ ಸಾಕಷ್ಟು ಗೊಂದಲ ಉಂಟಾಗಿದೆ. ಮತ್ತು ಈ ವಿಷಯನು ಮೋಸ್ಟ್ಲಿ ಹೈಕಮಾಂಡದ ಚರ್ಚೆ ಆಗಿರ್ಬೋದು ಅಂತ. ಯಾಕಂದರೆ ನಮ್ಮ ಡಿ ಕೆ ಶಿ ಅವರ ಮಾತು ಕೇಳಿದರೆ, ಅವ್ರು ಹೇಳಿದ್ದನ್ನು ನೋಡಿದರೆ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳ ಮಾಹಿತಿ ಹೈಕಮಾಂಡ್ಗೆ ಹೋಗುತ್ತದೆ ಅಂತ ಅನ್ನೋದು ನೋಡಿದಾಗ ಇವ್ರ ಲಕ್ಷ್ಯ ಎಲ್ಲಿದ್ದಪ್ಪ ಅಂದ್ರೆ ವಿಜಯೇಂದ್ರ ಅವ್ರ ಮೇಲೆ ಕಣ್ಣಿಟ್ಟಿದ್ರು ಅಂತ. ಅಲ್ಲಿ ಇವ್ರು ಯಾಕೆ ಬಂದರು, ಗುಪ್ತವಾಗಿ ಏನು ಮಾತಾಡಿರ್ಬೋದು, ಏನು ಆಗಿರ್ಬೋದು ಅನ್ನೋಂಥ ಒಂದು ಚರ್ಚೆ ಆಗಿದೆ. ಯಾಕಂದರೆ ಈ ಡಿ ಕೆ ಶಿವಕ್ಕೆ ಒಂದು ವಾದ ಮಾಡೋಕ್ಕೆ ಅದು ಹೈಕಮಾಂಡ್ ಕನ್ವಿನ್ಸ್ ಮಾಡೋಕೆ ಒಂದು ಹಾದಿ ಅದ. ಅವ್ರ ಬ್ರದರ್ನು ಅದೇ ರೀತಿ ಮಾಡಿ ಪಾರ್ಟಿ ಹೊಡೆದು ಹಿಂದೆ ಅಧಿಕಾರ ಹೋಗಿ ಮಾಡಿದರು, ಈಗ ಇವರು ಅದು ಮಾಡಬಹುದು ಅನ್ನುವಂಥ ಒಂದು ತಲೆಯಲ್ಲಿ ಒಂದು ಹುಳವನ್ನು ಬಿಡುವಂಥ ಸಾಧ್ಯತೆಗಳಿದ್ದಾವೆ. ಹೈಕಮಾಂಡದಲ್ಲ ನೋಡ್ಬೇಕು ಇದನ್ನು ಯಾವ ರೀತಿ ಹೈಕಮಾಂಡ್ ಸ್ವೀಕಾರ ಮಾಡ್ತದೆ, ಯಾರ ಪರವಾಗಿ ಏನು ವರ್ತನೆ ಮಾಡ್ತದೆ ಅದು ಗೊತ್ತಾಗಿ ಆಗ್ತದೆ. ಈಗಂತಿ ಸಿದ್ದರಾಮಯ್ಯ ಪರ ಅದು ಆ ಮಾತು ಬೇರೆ. ಸಿದ್ದರಾಮಯ್ಯರು ಅಂದರೆ ಸಪೋಸ್ ಮುಖ್ಯಮಂತ್ರಿ ಸ್ಥಾನದಿಂದ ನ್ಯಾಯಾಲಯದ ಡೈರೆಕ್ಟರ್ ಹಿಡಿಯುವಂಥ ಪ್ರಸಂಗ ಬಂದರೆ ಮಾತ್ರ ಗದ್ದಲ ಗೂಡಾಗ್ತದೆ. ಗೊಂದಲ ಆದಾಗ ಯಾರಿಗೆ ಅಧಿಕಾರ ಸಿಗುವುದಿಲ್ಲ ಅವ್ರು ಏನು ಮಾಡ್ತಾರೆ ಅನ್ನೋದು ಅಷ್ಟು ಮುಖ್ಯ ಆಗ್ತದೆ.
ಅದಕ್ಕಾಗಿ ಅದೆಲ್ಲ ಲೆಕ್ಕ ಇಟ್ಕೊಂಡು ಇವತ್ತು ಜೋರ್ದಾರ ಅಂತ ಎರಡು ಕಡೆ ದಾಳಿ ನಡೆದು ಮತ್ತು ಡಿ ಸಿ ಸಿ ಬ್ಯಾಂಕಿಂದು ಸಹಿತ ಇದ್ರ ಜೊತೆ ಮೇಲೆ ಇಳಿದಕ್ಕೆ ಮತ್ತು ಲಕ್ಷ್ಮೀ ಅವರಲ್ಲಿ ತಮ್ಮ ಹೆಜ್ಜೆ ಇಳಿದಕ್ಕೆ ಒಂದಕ್ಕೊಂದು ಕಾಕ್ತಳೆಯ ಸಂಬಂಧಗಳು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೆ ಇರ್ಬೋದು. ಲೈಕ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ಆಗೋದು ಬಿಡಲಿಕ್ಕೆ ಹೋಗಬಾರ್ದು. ಹೇ ಸೀತಾರಾಮ್, ಇದು ಸತ್ಯದ ಗೈರಲ್ಲಿ ಬಂದನಿಗಳು.